नमस्ते वीक्षकरे, सुद्दि न्यूस बुलेटिन गे स्वागत। नानु दीप्ति मुच्चार। यडनीरु मठद नूतन मठाधीशरागि पीठारोहणगैद श्री श्री सच्चिदानंद भारती स्वामीजियवर गुरुवंदना कार्यक्रमवु नडेयितु। तमिळुनाडिन कंची कामकोटिय पीठाधिपति श्री श्री विजयेंद्र सरस्वती महास्वामिगळु वर्चुअल अनुग्रह संदेश नीडिदरु। सुब्रह्मण्यद संपुट नरसिंह मठद श्री श्री विद्याप्रसन्न तीर्थ स्वामीजी, मूडबिद्रे जैन मठ श्री श्री चारुकीर्ति भट्टारक स्वामीजी, उडुपिय काणियूरु मठद श्री श्री विद्यावल्लभ तीर्थ स्वामीजी, वडियूरु संस्थानद श्री श्री गुरुदेवानंद स्वामीजी, श्री क्षेत्र मानीरद श्री श्री मोहनदास स्वामीजी, कासरगोडु संसद राजमोहन उन्नितान, माजी सचिव बी रमनाथ रई, जिला पंचायत सदस्य श्रीकांत कासरगोडु, उच्चिल पद्मनाभ तंत्री, पीठारोहण समिति अध्यक्ष बी श्याम भट, कुंटारु रवीश तंत्री मोदलादवरु उपस्थितरिद्दरु। मठद व्यवस्थापकरद राजेंद्र कल्लूराय स्वागतिसिदरु। गुत्तिगारु ग्रामद कमिला मोग्रा बळ्ळक प्रदेशद मूलभूत समस्येगळ परिहारक्के ओत्तायिसि गुत्तिगारु ग्राम पंचायत मुंदे नागरिक क्रिया समिति वतियिंद इंदु धरणि नडेयितु। प्रमुखरद महेश पुंचपाडि, लक्ष्मीश गबलड्क, अच्युत मल्कजे, बिट्टी नेडुविलम, पीएस गंगाधर भट, सुधाकर कार्यप्पगौड चिक्मुळि, वेंकटरमण केंब्रोलि, रघुवीर विश्वनाथ, जीवन मल्कजे, मोनप्प शारद मत्तितररु धरणि उद्देशिसि मातनाडिदरु। ಸ್ಥಳಕ್ಕೆ ಬಂದ ಇಂಜಿನಿಯರ್ ಮಣಿಕಂಠ, ಪಿಡಿಒ ಶ್ಯಾಮ್ ಪ್ರಸಾದ್ ಅಹವಾಲು ಸ್ವೀಕರಿಸಿದರು। ಎಕ್ಸಲೆಂಟ್ ಮೆಮೊರಿ ಕಿಟ್ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಮಾಡಿದ ಕೀರ್ತಿ ಪುಟಾಣಿ ಬಾಲಕ ಅದ್ವೈತಿಗೆ ಸಲ್ಲುತ್ತದೆ। ಈ ಪುಟಾಣಿ ವಯಸ್ಸು 3 ವರ್ಷ 8 ತಿಂಗಳು। ಈತ 15 ಸಂಸ್ಕೃತ ಶ್ಲೋಕ, 29 ರಾಜ್ಯದ ಹೆಸರು, 14 ಪ್ರಧಾನಮಂತ್ರಿಗಳ ಹೆಸರು, 70 ವಾಹನಗಳ ರಿಜಿಸ್ಟ್ರೇಷನ್ ನಂಬರ್ಗಳು, ಜನರಲ್ ನಾಲೆಡ್ಜ್ ಪ್ರಶ್ನೆ 100, ದೇಹದ ಭಾಗಗಳು, ಪ್ರಾಣಿಗಳು, ತರಕಾರಿ, ಹಣ್ಣುಗಳು, ಪಕ್ಷಿಗಳು, ವಾರಗಳು, ತಿಂಗಳುಗಳು, ದಿಕ್ಕುಗಳು, ಗ್ರಹಗಳು, ಮಾಸಗಳು, ಅಂಕೆಗಳು, ಕನ್ನಡ ಇಂಗ್ಲಿಷ್ ರೈಮ್ಸ್, ಕನ್ನಡ ಅಕ್ಷರ, ಇಂಗ್ಲಿಷ್ ಅಕ್ಷರ ಮುಂತಾದವುಗಳನ್ನು ಸರಾಗವಾಗಿ ಹೇಳುತ್ತಾ ಈ ವಿಶೇಷ ಸಾಧನೆಗೆ ಭಾಜನನಾಗಿದ್ದಾನೆ। ಈತ 800 ಗ್ರಾಮದ ಹೇಮಳ ಜತ್ತಪ್ಪಗೌಡರ ಪುತ್ರಿ ಶ್ರೀಮತಿ ವಿಪ್ರಿಯ ಮತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನಾಧಿಕಾರಿಯಾಗಿರುವ ಚಾರ್ವಾಕ ಪುದ್ದೊಟ್ಟು ಬೈಲು ನಾಗೇಶ್ ರವರ ಪುತ್ರ। ಪ್ರಸ್ತುತ ಇವರು ಮಂಗಳೂರಿನಲ್ಲಿ ನೆಲೆಸಿದ್ದಾರೆ। ಬಾಳುಗೋಡು ಗ್ರಾಮದ ಮುಚ್ಚಾರ ಸುಂದರಗೌಡ, ಧರ್ಮಪಾಲ ಮುಚ್ಚಾರ, ರವೀಂದ್ರ ಮುಚ್ಚಾರ ಹಾಗೂ ಆನಂದ ಎಂಬವರ ಕೃಷಿ ತೋಟಕ್ಕೆ ಇಂದು ಕಾಡಾನೆ ದಾಳಿ ಮಾಡಿದ್ದು ಕೃಷಿ ನಾಶಗೊಳಿಸಿದ ಘಟನೆ ವರದಿಯಾಗಿದೆ। ಅಡಿಕೆ ಬಾಳೆ ಕೃಷಿಗಳು ನಾಶಗೊಂಡಿದೆ। ಪುತ್ತೂರು ಶ್ರೀ ಭಗವತಿ ಯಕ್ಷಗಾನ ಬಳಗ ಇದರ ಆಶ್ರಯದಲ್ಲಿ ಅಕ್ಟೋಬರ್ 26 ರಂದು ನಡೆದ ನವರಾತ್ರಿ ಮಹೋತ್ಸವದ ಸಮಾರೋಪ ಸಮಾರಂಭದಲ್ಲಿ ಪ್ರಖ್ಯಾತ ಮುಮ್ಮೇಳ ಕಲಾವಿದರಾದ ಜಯನಂದ ಸಂಪಾಜೆಯವರಿಗೆ ಯಕ್ಷಪ್ರದೀಪ್ತ ರತ್ನ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು। ಮುಖ್ಯ ಅತಿಥಿಗಳಾಗಿ ಉಡುಪಿ ಶಾಸಕ ಕೆ ರಘುಪತಿ ಭಟ್, ಉದ್ಯಮಿ ಸುರೇಶ್ ಶೆಟ್ಟಿ ಗುರ್ಮೇಕಾಪು, ಬಿ ಜಯಕರ ಶೆಟ್ಟಿ ಇಂದ್ರಾಳಿ, ಶಂಕರ ಶೆಟ್ಟಿ ಪುತ್ತೂರು ಮತ್ತಿತರರು ಉಪಸ್ಥಿತರಿದ್ದರು। ಸುದ್ದಿ ನ್ಯೂಸ್ ಬುಲೆಟಿನ್ ನಲ್ಲಿ ಈಗೊಂದು ಸಣ್ಣ ವಿರಾಮ। ಜನಸಾಮಾನ್ಯರ ಬಳಿಗೆ ಎಸ್‌ಡಿಸಿಸಿ ಬ್ಯಾಂಕ್ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅವರ ಸಾರಥ್ಯದಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಬ್ಯಾಂಕ್ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳ ಸಮಗ್ರ ಅಭಿವೃದ್ಧಿಗೆ ವಿಶೇಷ ಸಾಲ ಯೋಜನೆ, ಯೋಜಿಸಿದಂತೆ ಯೋಜನೆಗಳ ಅನುಷ್ಠಾನ, ಕೋವಿಡ್-19 ನ ಸಂಕಷ್ಟ ಪರಿಸ್ಥಿತಿಯಲ್ಲಿ ಗ್ರಾಹಕರ ಆರ್ಥಿಕ ಸದೃಢತೆಗಾಗಿ ಬ್ಯಾಂಕ್ ನೀಡುತ್ತಿದೆ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ವಿಶೇಷ ಚಿನ್ನಾಭರಣ ಸಾಲ, ತಿಂಗಳ ಬಡ್ಡಿ ಕೇವಲ 0.8%, ಪ್ರತಿ ಗ್ರಾಂಗೆ ರೂಪಾಯಿ 3000 ಮೌಲ್ಯ, ಠೇವಣಿದಾರರಿಗೆ ಸುವರ್ಣಾವಕಾಶ, ಹೆಚ್ಚಿನ ಅವಧಿಯ ಠೇವಣಿಗಳಿಗೆ ಬ್ಯಾಂಕ್ ನೀಡುತ್ತಿದೆ 0.50% ಹೆಚ್ಚಿನ ಬಡ್ಡಿ ದರ, ಸಾಲ ಸೌಲಭ್ಯ, ಕೃಷಿ ಹೈನುಗಾರಿಕೆ ವ್ಯಾಪಾರ ಉದ್ದೇಶಗಳಿಗೆ, ಸ್ವಸಹಾಯ ಸಂಘ ಗುಂಪುಗಳಿಗೆ, ವೇತನಾಧಾರಿತ ಕೈಗಾರಿಕೆ ಮತ್ತು ಸೇವಾ ಘಟಕ ವಾಸ್ತವ್ಯದ ಮನೆ, ಚಿನ್ನಾಭರಣ ಈಡಿನ ಸಾಲ, ವಾಹನ ಸಾಲ, ಶಿಕ್ಷಣ ಸಾಲ ಆಕರ್ಷಕ ಬಡ್ಡಿದರದಲ್ಲಿ। ಸತತ 19 ವರ್ಷಗಳಿಂದ ರಾಜ್ಯ ಅಪೆಕ್ಸ್ ಬ್ಯಾಂಕ್ ಪ್ರಶಸ್ತಿಯ ಗರಿ, 18 ವರ್ಷಗಳಿಂದ ನಬಾರ್ಡ್ ಪ್ರಶಸ್ತಿ ಪುರಸ್ಕೃತ ರಾಜ್ಯದ ಏಕೈಕ ಸಹಕಾರಿ ಬ್ಯಾಂಕ್। ಹೆಚ್ಚಿನ ಮಾಹಿತಿಗಾಗಿ ಕೂಡಲೇ ನಿಮ್ಮ ಹತ್ತಿರದ ನಮ್ಮ ಶಾಖೆಗಳನ್ನು ಸಂಪರ್ಕಿಸಿ। ಎಸ್‌ಡಿಸಿಸಿ ಬ್ಯಾಂಕ್ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಪ್ರಧಾನ ಕಚೇರಿ, ಉತ್ಕೃಷ್ಟ ಸಹಕಾರಿ ಸೌಧ, ಕೊಡಿಯಾಲ್ ಬೈಲ್, ಮಂಗಳೂರು।
105 ವರ್ಷಗಳ ಸಾರ್ಥಕ ಸೇವೆಯಲ್ಲಿ ಸಂಪೂರ್ಣ ಭರವಸೆಯ ವ್ಯವಹಾರದೊಂದಿಗೆ ನಿಮ್ಮ ಹಾಗೂ ನಿಮ್ಮ ಕುಟುಂಬದ ಬ್ಯಾಂಕ್. ನಿಮ್ಮ ಪ್ರೀತಿ ಪಾತ್ರರ ಆರೋಗ್ಯದ ಕಾಳಜಿ ಬಗ್ಗೆ ಚಿಂತೆಯೇ? ದಾಸ್ ಪ್ರಮೋಷನ್ಸ್ ಹೋಮ್ ನರ್ಸಿಂಗ್ ಸರ್ವಿಸಸ್ ನಿರಂತರ 18 ವರ್ಷಗಳಿಂದ ನಿಷ್ಠಾವಂತ ಅನುಭವಿ ಹೋಮ್ ನರ್ಸ್ಗಳನ್ನು ಮನೆ, ವೃದ್ಧಾಶ್ರಮ, ಆಶ್ರಮ, ಆಸ್ಪತ್ರೆ ಮುಂತಾದೆಡೆ ರೋಗಿಗಳ ಆರೈಕೆಗೆ ಕರ್ನಾಟಕ ಹಾಗೂ ದೂರದ ಊರುಗಳಿಗೆ ಸಂಪೂರ್ಣ ಜವಾಬ್ದಾರಿಯೊಂದಿಗೆ ಕಳಿಸಿಕೊಡುತ್ತದೆ. ಜೊತೆಗೆ ಉಚಿತ ಹೋಮ್ ನರ್ಸಿಂಗ್ ತರಬೇತಿ ಮುಖಾಂತರ ಕರ್ನಾಟಕದ ಸಾವಿರಾರು ನಿರುದ್ಯೋಗಿಗಳ ಆಶಾಕಿರಣ. ಸೇವಾ ಮನೋಭಾವದೊಂದಿಗೆ ಕನಿಷ್ಠ 7ನೇ ತರಗತಿ, SSLC ಅಥವಾ PUC ವಿದ್ಯಾರ್ಹತೆ ಇದ್ದರೆ ಸಾಕು. ದಾಸ್ ಪ್ರಮೋಷನ್ಸ್ ನೀಡುತ್ತದೆ ತರಬೇತಿ ಜೊತೆಗೆ ಉದ್ಯೋಗದ ಭರವಸೆ. ದಾಸ್ ಪ್ರಮೋಷನ್ಸ್ ಸೇವೆಗೆ ಇನ್ನೊಂದು ಹೆಸರು. ದಾಸ್ ಪ್ರಮೋಷನ್ಸ್ ಹೋಮ್ ನರ್ಸಿಂಗ್ ಸರ್ವಿಸಸ್ ರಿಜಿಸ್ಟರ್ಡ್, ಎಂಪೋರಿಯಂ ಬಿಲ್ಡಿಂಗ್, 2ನೇ ಮಹಡಿ, C15, ಕನಕನಾಡಿ, ಮಂಗಳೂರು. ವಿರಾಮದ ನಂತರ ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಮತ್ತೆ ಸ್ವಾಗತ. ಮಂಗಳೂರು ಜನತಾ ಬಜಾರ್ ಆಡಳಿತ ಮಂಡಳಿ ನಿರ್ದೇಶಕರಾಗಿ ಪಂಜ ಚೊಟ್ಟೆಮಜಲು ಚಿನ್ನಪ್ಪಗೌಡರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅವರು ಪಂಜ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಆಡಳಿತ ಮಂಡಳಿ ನಿರ್ದೇಶಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಜನತಾ ಬಜಾರ್ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಗ್ರಾಮ ವಿಕಾಸ ಸಮಿತಿ ಮಂಗಳೂರು ವಿಭಾಗ, ವಿವೇಕಾನಂದ ವಿದ್ಯಾವರ್ಧಕ ಸಂಘ ಪುತ್ತೂರು, ಸಹಕಾರ ಭಾರತಿ ದಕ್ಷಿಣ ಕನ್ನಡ ಜಿಲ್ಲೆ, ವಿವೇಕಾನಂದ ಪಾಲಿಟೆಕ್ನಿಕ್ ಕಾಲೇಜು ಪುತ್ತೂರು ಹಾಗೂ ಕಳಂಜ ಬಾಳಿಲ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಇವುಗಳ ಸಹಯೋಗದೊಂದಿಗೆ ಆತ್ಮನಿರ್ಭರ ಭಾರತಕ್ಕಾಗಿ ಉದ್ಯೋಗ ನೈಪುಣ್ಯ ತರಬೇತಿ ಶಿಬಿರದ ಉದ್ಘಾಟನಾ ಕಾರ್ಯಕ್ರಮವು ಬೆಳ್ಳಾರೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನಲ್ಲಿ ಇಂದು ನಡೆಯಿತು. ಬೆಳ್ಳಾರೆ ಪೊಲೀಸ್ ಠಾಣೆಯ ಉಪನಿರೀಕ್ಷಕ ಆಂಜನೇಯ ರೆಡ್ಡಿ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಕರ್ನಾಟಕ ದಕ್ಷಿಣ ಪ್ರಾಂತ ಸಹಸೇವಾ ಪ್ರಮುಖರಾದ ನಾ ಸೀತಾರಾಮರವರು ಉದ್ಯೋಗ ನೈಪುಣ್ಯ ತರಬೇತಿ ಶಿಬಿರದ ಧ್ಯೇಯ, ಉದ್ದೇಶದ ಬಗ್ಗೆ ಮಾಹಿತಿ ನೀಡಿದರು. ಕೇರ್ಪಡ 800 ಕಾಂಕ್ರೀಟ್ ರಸ್ತೆಯ ಇಕ್ಕೆಲಗಳಲ್ಲಿ ಗಿಡ, ಪೊದರು, ಮುಳ್ಳುಗಂಟಿಗಳಿಂದ ರಸ್ತೆಯನ್ನು ಆವರಿಸಿತ್ತು. ಸುಗಮ ಸಂಚಾರಕ್ಕೆ ಅನಾನುಕೂಲವಾಗಿತ್ತು. ಈ ರಸ್ತೆಯು ಅಂಗನವಾಡಿ ಕೇಂದ್ರ, ಭಜನಾ ಮಂದಿರ, ಜನತಾ ಕಾಲನಿ ಹೀಗೆ ಅನೇಕ ಕಡೆಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಯಾದರೂ ಪಂಚಾಯತ್ ಆಡಳಿತ ಶುಚಿತ್ವ ಮಾಡುವ ಕೆಲಸವನ್ನು ಮಾಡಿರಲಿಲ್ಲ. ಇದನ್ನು ಮನಗಂಡ ಯುನೈಟೆಡ್ ಇನ್ಸೂರೆನ್ಸ್ ಸಲಹೆಗಾರರಾದ ಸುಜಿತ್ ರೈ ಪಟ್ಟೆಯವರು ಸ್ವಂತ ಖರ್ಚಿನಿಂದ ಯಂತ್ರದ ಮೂಲಕ ಗಿಡ ಪೊದರುಗಳನ್ನು ತೆಗೆದು ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಟ್ಟು ಜನರ ಶ್ಲಾಘನೆಗೆ ಪಾತ್ರರಾದರು. ಆಲೇಟಿ ಗ್ರಾಮದ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಕುಟುಂಬ ಸಮ್ಮಿಲನ ಕಾರ್ಯಕ್ರಮ ಅಕ್ಟೋಬರ್ 25ರಂದು ಆಲೇಟಿ ಸೊಸೈಟಿ ಸಭಾಂಗಣದಲ್ಲಿ ನಡೆಯಿತು. ಸುಳ್ಯ ಶಾಸಕ ಎಸ್ ಅಂಗಾರರವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಮಂಡಲ ಅಧ್ಯಕ್ಷ ಹರೀಶ್ ಕಂಜಿಪಿಲಿ, ಬಿಜೆಪಿ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ಗುರುದತ್, ಮಂಡಲ ಸಮಿತಿ ಕಾರ್ಯದರ್ಶಿ ಸುಬೋಧ್ ಶೆಟ್ಟಿ ಮೇನಾಲ, ಅರಂತೋಡು ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷ ಕರುಣಾಕರ ಹಾಸ್ಪಾರೆ, ಕಾರ್ಯದರ್ಶಿ ಶ್ಯಾಮ್ ಪಾನತಿಲ, ಆಲೆಟಿ ಸೊಸೈಟಿ ಅಧ್ಯಕ್ಷ ಶ್ರೀಪತಿ ಭಟ್ ಮಜಿಗುಂಡಿ ಮತ್ತಿತರರು ಉಪಸ್ಥಿತರಿದ್ದರು. ಮುಂದಿನ ಗ್ರಾಮ ಪಂಚಾಯತ್ ಚುನಾವಣೆಯನ್ನು ಎದುರಿಸುವ ಸಲುವಾಗಿ ಪಕ್ಷದ ಕಾರ್ಯಕರ್ತರು ತಯಾರಾಗುವಂತೆ ಶಾಸಕರು ಕರೆ ನೀಡಿದರು. ಪಂಚಾಯತ್ ವಾರ್ಡಿನ ಅಭ್ಯರ್ಥಿಗಳ ಆಯ್ಕೆ ಕುರಿತು ಸಮಾಲೋಚನೆ ನಡೆಸಲಾಯಿತು. ಗ್ರಾಮದ ಎಲ್ಲ ಭಾಗದ ಕಾರ್ಯಕರ್ತರು ಭಾಗವಹಿಸಿದರು. ಸುಬೋಧ್ ಶೆಟ್ಟಿ ಮೇನಾಲ ಪ್ರಾಸ್ತಾವಿಕ ಮಾತುಗಳನ್ನಾಡಿದರು. ಶ್ರೀಪತಿ ಭಟ್ ಮಜಿಗುಂಡಿ ಕಾರ್ಯಕ್ರಮ ನಿರೂಪಿಸಿದರು. ಕರುಣಾಕರ ಹಾಸ್ಪರೆ ಸ್ವಾಗತಿಸಿದರು. ಕರ್ನಾಟಕ ಸರ್ಕಾರವು ಪ್ರತಿ ವರ್ಷ ಕೊಡಮಾಡುವ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರ ಪಟ್ಟಿಯನ್ನು ಇಂದು ಸರ್ಕಾರ ಪ್ರಕಟಿಸಿದೆ. ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಹಲವಾರು ಮಂದಿ ನವೆಂಬರ್ 1ರಂದು ರಾಜ್ಯೋತ್ಸವ ಪ್ರಶಸ್ತಿ ಸ್ವೀಕರಿಸಲಿದ್ದಾರೆ. ಈ ಬಾರಿ ಸುಳ್ಯದ ಯಾವ ಸಾಧಕನಿಗೂ ರಾಜ್ಯೋತ್ಸವ ಪ್ರಶಸ್ತಿ ಒಲಿದು ಬಂದಿಲ್ಲ. ಇದು ಇವತ್ತಿನ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುದ್ದಿ ವೆಬ್ಸೈಟ್.